ಸಾಲ ಮತ್ತು ಬಡ್ಡಿಯನ್ನು ಹಿಂತಿರುಗಿಸಲು ಕಾಲಾವಕಾಶ ನೀಡಬೇಕು ಎಂದು ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಸಾಲ ಸಂಸ್ಥೆಗಳು ಮತ್ತು ಫೈನಾನ್ಸ್ ಸಂಸ್ಥೆಗಳು ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಕೆಲಸ ಕಾರ್ಯಗಳು ಇಲ್ಲದೆ ಹಣಕಾಸಿನ ಸಮಸ್ಯೆ ಇರುವುದರಿಂದ ಹಣ ಮರುಪಾವತಿಸುವಂತೆ ಒತ್ತಡ ಇರದೆ ಮಾನವೀಯತೆ ದೃಷ್ಟಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಕಟ್ಟುನಿಟ್ಟಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾ ಎಂವಿ ವೆಂಕಟೇಶ್ ಅವರು ಹೇಳಿದರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಕಿರು ಸಾಲ ಸಂಸ್ಥೆಗಳು ಮತ್ತು ಫೈನಾನ್ಸ್ ಸಂಸ್ಥೆಗಳ ಸಾಲದ ಮರುಪಾವತಿ ಸಮಸ್ಯೆ ಬಗೆಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸಾಲದ ಪ್ರಕರಣಗಳು ಮಂಡ್ಯದ ಪರಿಮಿತಿಯಲ್ಲಿದ್ದರೆ ಮಂಡ್ಯದಲ್ಲೇ ಪರಿಹಾರವಾಗಬೇಕು ಬೆಂಗಳೂರು ಮತ್ತು ಮೈಸೂರಿಗೆ ಬನ್ನಿ ಎಂದು ಕರೆಯಬಾರದು ಸಾಲ ತೆಗೆದುಕೊಂಡಿರುವ ವ್ಯಕ್ತಿಯನ್ನು ವಿನಯತೆಯಿಂದ ನಡೆಸಿಕೊಳ್ಳಬೇಕು ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಾಲ ಮತ್ತು ಬಡ್ಡಿಯನ್ನು ಹಿಂತಿರುಗಿಸಲು ಕಾಲಾವಕಾಶವನ್ನು ನೀಡಬೇಕು ಎಂದು ವಿವಿಧ ಕಿರು ಸಾಲ ಸಂಸ್ಥೆಗಳು ಮತ್ತು ಫೈನಾನ್ಸ್ ಸಂಸ್ಥೆಗಳ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಸೂಚಿಸಿದರು ಮೈಕ್ರೋ ಫೈನಾನ್ಸ್ಗಳು ಹಣ ಮರುಪಾವತಿಸಿ ಎಂದು ಒತ್ತಡ ಏರಿದ ಕಾರಣ ವಿವಿಧ ಸಂಘಗಳಲ್ಲಿ ಹಣ ಕಟ್ಟಲು ಸಾಧ್ಯವಿಲ್ಲದೆ ಅಹಿತಕರ ಘಟನೆಗಳು ನಡೆದಿದೆ ಎಂದು ವಿವಿಧ ಸಂಘದ ಪದಾಧಿಕಾರಿಗಳು ಹೇಳಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಗಳು ನಡೆಯಬಾರದು ಎಂದರು ವಾಹನ ಖರೀದಿಸಲು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ತೆಗೆದುಕೊಂಡು ಹಣ ಪಾವತಿಸದೇ ಇದ್ದಲ್ಲಿ ವಾಹನವನ್ನು ವಶಪಡಿಸಿಕೊಳ್ಳದೆ ಕಾಲಾವಕಾಶವನ್ನು ನೀಡಬೇಕು ಆರ್ಬಿಐ ಮತ್ತು ಸರ್ಕಾರಗಳು ಕೊರೋನಾ ಹಿನ್ನೆಲೆಯಲ್ಲಿ ಬ್ಯಾಂಕುಗಳ ಮೇಲೆ ತೆಗೆದುಕೊಂಡಿರುವ ನಿರ್ಧಾರಗಳನ್ನು ಅನುಸರಿಸಿಕೊಂಡು ಜನರಿಗೆ ಸೂಕ್ತ ಮಾಹಿತಿಯನ್ನು ನೀಡಬೇಕು ಎಂದು ಅಧಿಕಾರಿ ಸೂಚಿಸಿದರು ಈ ಸಭೆಯಲ್ಲಿ ಕನ್ನಡಪರ ಹೋರಾಟಗಾರರು ವಿವಿಧ ಕಿರುಸಾಲ ಸಂಸ್ಥೆಗಳು ಮತ್ತು ಫೈನಾನ್ಸ್ ಸಂಸ್ಥೆಗಳ ವ್ಯವಸ್ಥಾಪಕರು ಹಾಗೂ ವಿವಿಧ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು